ಹಲೋ ಗೈಸ್, ಎಲ್ಲ ಒಂದು KCET ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ KCET ನ್ಯೂ ರ್ಯಾಂಕಿಂಗ್ನ ಕೊಡ್ತಾರೆ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ, ಬಟ್ ಯಾವಾಗ ಕೊಡ್ತಾರೆ ಅಂತ ನಿಮಗೊಂದು ಡೌಟ್ ಇರ್ಬೋದು. ಸೊ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿಕೊಂಡೆ ವಿಡಿಯೋನ ನೋಡಿ. ಇನ್ನು ನಿಮ್ಗೆ ಈಗಾಗಲೇ ಗೊತ್ತಿದೆ ಯಾವ ಥರ ರ್ಯಾಂಕಿಂಗ್ನ ಕೊಡ್ತಾರೆ ಅಂತ. ಸೊ ಇದನ್ನು ಯಾವಾಗ ಕೊಡ್ತಾರಪ್ಪ ಅಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ 29ಕ್ಕೆ ಪರಿಷ್ಕೃತ ರ್ಯಾಂಕಿಂಗ್ ಪಟ್ಟಿ ಅಂದರೆ 29ಕ್ಕೆ ಅವರು ಹೊಸದಾಗಿ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾರೆ. ಈ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಇರೋ ಥರ 29ಕ್ಕೆ ಅನೌನ್ಸ್ ಮಾಡ್ತಾರೆ ಅಂತಿದೆ. ಹಾಗೆಯೇ ಆಗೋಸ್ಟ್ 3ರಿಂದ ಕೌನ್ಸಿಲಿಂಗ್ನ ಕೂಡ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆ ಆಗ್ತಿದ್ದಂತೆ ಆ ಕೌನ್ಸಿಲಿಂಗ್ನ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡ್ಕೊತಾರೆ. ಸೊ ಆದ್ದರಿಂದ ನಿಮ್ಮ ಒಂದು ಕೌನ್ಸಿಲಿಂಗ್ ಕೂಡ ಆದಷ್ಟು ಬೇಗನೆ ಆಗುತ್ತೆ, ಹಾಗೆಯೇ ನಿಮ್ಮ ಕಾಲೇಜ್ ಕೂಡ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಈ ವಿಷಯದಲ್ಲಿ ಕೋರ್ಟ್ ಬಂದು ಫೈನಲಾಗಿ ಒಂದು ಒಳ್ಳೆ ಡಿಸಿಷನ್ನ ಕೊಟ್ಟಿದೆ. ಆ್ಯಂಡ್ ಇದರಿಂದ ರಿಪೀಟರ್ಸ್ಗೂ ಒಂದು ಮೋಸ ಅಂತ ಆಗಿಲ್ಲ, ಆ್ಯಂಡ್ ಫ್ರೆಷರ್ಸ್ಗೂ ಒಂದು ಕೂಡ ಪ್ರಾಬ್ಲಮ್ ಅಂತ ಕೂಡ ಆಗಿಲ್ಲ. ಆ್ಯಂಡ್ ಒಂದು ಈ ಒಂದು ವಿಷಯದ ಬಗ್ಗೆ ಫೈನಲಾಗಿ ಕೋರ್ಟ್ ಒಂದು ಒಳ್ಳೆ ಆದೇಶನ ಕೊಟ್ಟಿದೆ. ಸೊ ಇದರಿಂದ ಯಾವುದೇ ರೀತಿ ಫ್ರೆಷರ್ಸ್ಗೆ ಹಾಗೆಯೇ ರಿಪೀಟರ್ಸ್ಗೆ ಮೋಸ ಇಲ್ಲ. ಸೊ ಇದು ಇವತ್ತಿನ ಒಂದು ಈ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.